ಅಂತ ಅಳ್ತದೆ ಮಗು. ಆ ತಾಯಿ ಮಗು, ಈ ತಾಯಿ ಹೇಳ್ತಾಳೆ, ಅಳ್ಬೇಡ ಮಗು, ನೀನು, ನಿನ್ನ ಹೆಸರು ನೀನಲ್ಲ, ನಿನ್ನ ದೇಹ ನೀನಲ್ಲ, ನಿನ್ನ ಮನಸ್ಸು ನೀನಲ್ಲ, ನಿನ್ನ ಬುದ್ಧಿ ಅಲ್ಲ, ನೀನು ಶುದ್ಧ ಆತ್ಮ, ನಿನಗೇನೂ ಆಗುವುದಿಲ್ಲ, ಈ ಮಾಯೆಯನ್ನು ಪ್ರಪಂಚದಲ್ಲಿ ಸಿಕ್ಕಾಕೋಬೇಡ ಅಂತ. ಇದು ನಮ್ಮ ದೇಶದಲ್ಲಿ ಆತ್ಮಜ್ಞಾನ, ಅದು ಪ್ರೀ ನರ್ಸರಿ ಟೀಚಿಂಗ್, ಎಲ್ ಕೆ ಜಿನೂ ಅಲ್ಲ. ಯಾವಾಗ? ಹಿಂದಿನ ಕಾಲದಲ್ಲಿ. ಅದು ಕಾಲಕ್ರಮೇಣ ಏನಾಯಿತು, ಬೇರೆ ಬೇರೆ ಬ್ರಿಟಿಷ್ ದಾಳಿ, ಮುಸ್ಲಿಂ ದಾಳಿ ಎಲ್ಲ ಸಿಕ್ಕಾಗ್ಬಿಟ್ಟು ಅದೆಲ್ಲ ಸ್ವಲ್ಪ ಡಿಸ್ಕಂಟಿನ್ಯೂ ಆಯಿತು. ನಮ್ಮ ದೇಶಕ್ಕೆ ಭಾರತ ಅಂತ ಹೇಳ್ತಾರೆ. ಭಾರತ ಅಂದರೆ ಅಂದರೆ ಜ್ಞಾನ. ಭಾರತ ಅಂತ ಹೇಳಿದರೆ ರಥ. ಯಾರಿಗೆ ಆತ್ಮಜ್ಞಾನದಲ್ಲಿ ಸದಾಕಾಲ ಆನಂದ ಆಗಿರ್ತಾರೋ ಅಂಥವರ ದೇಶ ಇದು ಭಾರತ ಅಂತ ಹೇಳ್ತಾ ಇದ್ರು. ಈಗ ನಾವು ಆತ್ಮಜ್ಞಾನ ಇದೆಯೋ, ಆತ್ಮಜ್ಞಾನ ಏನ್ರಿ ಅದು ಅಂತ ಕೇಳ್ತಾರೆ, ಪ್ರಸಿದ್ಧಿ ಬಂದುಬಿಟ್ಟಿದೆ. ಅದು ಎಲ್ ಕೆ ಜಿ ಪಾಠ ಅಲ್ಲ, ಪ್ರೀ ನರ್ಸರಿ. ಆಯಿತಾ? ಕಡೆಗೆ ಕೆಲವು ಮಕ್ಕಳಿಗೆ ಪ್ರೀ ನೇಟಲ್, ಆ ಮಗು ಹುಟ್ಟೋ ಮುಂಚೆ ಅವ್ರಿಗೆ ಹೇಳ್ಕೊಡ್ತಾಯಿದ್ರು, ತಾಯಿಯ ಗರ್ಭದಲ್ಲಿರೋ ಶಿಶುವಿಗೆ. ಆಗ ಹುಟ್ಟೋ ಮಗು ಇದೆಲ್ಲ ಜ್ಞಾನಿಯಾಗಿ ಹುಟ್ಟಾ ಇತ್ತು. ಮಗುವಿಗೆ ತಾಯಿ ಹೊಟ್ಟೆ ಗರ್ಭದಲ್ಲಿರುವಾಗ ಹೇಳ್ತಾ ಇದ್ದ ಹಾಡು, ಇದು ಜ್ಞಾನ. ವಾಮದೇವ ಋಷಿ ಅನ್ನೋನು ಮಗು ತಾಯಿ ತಾಯಿ ಹೊಟ್ಟೆಯಿಂದ ಹುಟ್ಟುವಾಗಲೇ ಆತ್ಮಜ್ಞಾನ. ಆಯಿತಾ? ಕಡೆಗೆ ವ್ಯಾಸ ಮಹರ್ಷಿಗಳ ಮಗ ಶುಕದೇವ ಹುಟ್ಟುವಾಗಲೇ ಜ್ಞಾನ. ಯಾಕಂದ್ರೆ ತಾಯಿಗೆ, ಆ ತಾಯಿ ಗರ್ಭದಲ್ಲಿರೋ ಮಗುವಿಗೆ ತಾಯಿ ಹೇಳ್ಕೊಡ್ತಾ ಇದ್ಲು. ಪ್ರಹ್ಲಾದ, ರೈಟ್? ಪ್ರಹ್ಲಾದ ಭಕ್ತ, ಜ್ಞಾನಿ ಅಲ್ಲ. ಭಕ್ತನಿಗೂ ಜ್ಞಾನಿಗೂ ವ್ಯತ್ಯಾಸ ಇದೆ. ಯಾಜ್ಞವಲ್ಕ್ಯ ಹುಟ್ಟಿದಾಗಿಂತ ಜ್ಞಾನಿ ಅಲ್ಲ ಅವನು. ಯಾಜ್ಞವಲ್ಕ್ಯ ಹುಟ್ಟಿದಾಗಿಂದ ಜ್ಞಾನಿ ವಾಮದೇವ. ಕಡೆಗೆ ಇವರು ಹೌದಾ? ಓಕೆ. ಸೊ ಆತ್ಮಜ್ಞಾನ ನಮಗೆ ನಮ್ಮ ದೇಶದ ಎಷ್ಟು ಹೊಟ್ಟಿಗೆ ಮುಂದುವರಿದ, ತಾಯಿಯ ಹೊಟ್ಟೆಯಲ್ಲಿ ಮಗುವಿಗೆ ಹೇಳ್ಕೊಡ್ತಾ ಇದ್ರು, ಮಗು ಹುಟ್ಟಿದಾಗ ಹೇಳ್ಕೊಡ್ತಾ ಇದ್ರು, ತೊಟ್ಲಲ್ಲಿ ಹಾಕೋ ಹೇಳ್ಕೊಡ್ತಾ ಇದ್ರು. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಆತ್ಮಜ್ಞಾನಗಳಿಂದ ತುಂಬಿ ತುಳುಕ್ತಾ ಇರೋ ದೇಶ ಅಂತ, ಅದಕ್ಕೆ ಭಾರತ ಅಂತ ಹೆಸರು. ಬಾ ಅಂದರೆ ಜ್ಞಾನ, ರಥ ಅಂದರೆ ಆನಂದ. ಜ್ಞಾನದಿಂದ ಜ್ಞಾನದಲ್ಲಿ ಆನಂದವಾಗಿ ಯಾರು ಇರ್ತಾರೋ ಅವ್ರು ಭಾರತ ದೇಶದವರು. ಸೊ ನಮಗೇನಾಗ್ಬಿಡಿದೆ ಈಗ, ಆತ್ಮಜ್ಞಾನದ ಕಷ್ಟ, ಆತ್ಮಜ್ಞಾನದ ಏನೋ ಅರ್ಥ ಆಗಲ್ಲ, ಯಾಕೆ ಹೀಗಾಗಿದೆ? ಜೀವನ ಭಾರ ಯಾಕಾಗ್ಬಿಡಿದ್ರೆ ಆತ್ಮಜ್ಞಾನ ಇಲ್ಲ. ಆತ್ಮಜ್ಞಾನ ಇಲ್ದಿದ್ರೆ ಜೀವನ ಭಾರ ಆಗಿರೋದು, ಆತ್ಮಜ್ಞಾನ ಇದ್ರೆ ಭಾರತ ಆಗ್ತಿತ್ತು. ಸಣ್ಣ ಪ್ರಶ್ನೆ, ಕೃಷ್ಣ ಭಗವದ್ಗೀತೆ ಹೇಳೋ ರೀತಿ ಯಾವಾಗ ಧರ್ಮ ಜ್ಞಾನ ಕಡಿಮೆ ಆಗ್ತದೆ ಮತ್ತೆ ಮಧ್ಯ ಬರ್ತೀನಿ, ಆಗ ಈ ಜ್ಞಾನ ಕೊಡದಂತ ಮತ್ತೆ ಮಧ್ಯೆ ಬರಲಿಲ್ವಾ? ಎಷ್ಟೊಂದು ಇರ್ತಾರೆ, ನಾನು ಒಬ್ಬನೇ ಯಾಕೆ ತಿಳ್ಕೊಂಡಿದ್ರ, ನನ್ನದವ್ರು ಎಷ್ಟೋ ಜನ ಇರ್ತಾರೆ. ಜ್ಞಾನಿಯಾದವ್ರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಾರೆ, ಮೋದಿ ಆತ್ಮಜ್ಞಾನಿ. ಬೇಕಾದಷ್ಟು ಜನ ಇರ್ತಾರೆ. ನೋಡಿ, ನಮಗೆ ಜ್ಞಾನಿಗಳ ಹಾಗೆ ಈಗ ಕಲ್ಪನೆ ಇಟ್ಕೊಬಿಡಿ, ಎಲ್ಲೆಲ್ಲ ಇರ್ತಾರೆ ಅವರು. ನಿಮಗೆ ಸಂಪರ್ಕ ಬರೋದು ಯಾವಾಗ ಬರ್ತದೆ? ನಿಮ್ಮ ಟೈಮ್ ಬಂದಾಗ. ಅಲ್ಲ, ನಿಮ್ಮ ಟೈಮ್ ಬಂದಾಗ ನಿಮ್ಗೆ ಸಂಪರ್ಕ ಬಂದ್ರೆ ಗೊತ್ತಾಗುತ್ತೆ, ಇಲ್ದ್ರೆ ಗೊತ್ತಾಗಲ್ಲ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ಜ್ಞಾನಿ ಅಂದ್ರೆ ನಿಮಗೆ ಕಲ್ಪನೆ ಇದೆಯಾ? ಅವರ ಆತ್ಮಜ್ಞಾನಿ. ಓಕೆ, ಜನರಿಗೆ ಗೊತ್ತಾಗಲ್ಲ. ಅವ್ರನ್ನ ಬೇರೆಲ್ಲ ಪಾಲಿಟಿಷಿಯನ್ಸ್ ಆಗಿ ಬೈತಾರೆ, ನಿಜ ನೋಡಿ ಆತ್ಮಜ್ಞಾನಿ, ಶುದ್ಧವಾದ ಕೆಲಸ ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ. ಬೇಕಷ್ಟು ಇದ್ದಾರೆ ನಮ್ಮಲ್ಲಿ ಕರ್ನಾಟಕ ರಾಜ್ಕುಮಾರ್ ಅಂತಿದ್ರು, ಫಿಲ್ಮ್ ಆ್ಯಕ್ಟ್ರು, ಆತ್ಮಜ್ಞಾನಿ. ಸೊ ಇರ್ತಾರೆ, ಬೇಕಷ್ಟು ಕೊಡ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ. ನಿಮಗೆ ಸಂಪರ್ಕಕ್ಕೆ ನಿಮ್ಮ ಟೈಮ್ ಬಂದಾಗ ನಿಮ್ಗೆ ಸಂಪರ್ಕ ಬರ್ತಾರೆ ಅಷ್ಟೇ, ನಿಮ್ಮ ಟೈಮ್ ಬರಬೇಕು. ಸೊ ಅಲ್ಲ, ನಿಮ್ಮ ಟೈಮ್ ಬಂದಾಗ ನಿಮ್ಗೆ ಅಂಥವ್ರದ್ದು ಗೊತ್ತಾಗುತ್ತೆ, ಇದ್ರೆ ಗೊತ್ತಾಗಲ್ಲ. ಇದ್ರೆ ಆತ್ಮದಲ್ಲಿ ಬದುಕು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ನಿಮ್ಮ ಲೆಕ್ಕದಲ್ಲಿ ಋಷಿಗಳು ಇರಬೇಕು, ಒಂದು ಒಂದಡಿ ಗಡ್ಡ ಇರಬೇಕು, ತಲೆ ಜಡೆ ಇರಬೇಕು. ಋಷಿಗಳು ಈಗಲೂ ಇದ್ದಾರೆ ಅಪ್ಪ, ಇಲ್ಲೇ ಇದ್ದಾರೆ. ನಮ್ಮ ಕಲ್ಪನೆಯಲ್ಲಿ ಏನೇ ತುಂಬಿಕೊಂಡ್ಬಿಟ್ಟಿದ್ರು ಅವ್ರು, ಟಿ ವಿ ಋಷಿಗಳು, ಸಿನಿಮಾ ಋಷಿಗಳು. ಆತ್ಮಜ್ಞಾನಿ. ಬೇಕಷ್ಟು ಇರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ. ನಮಗೆ ಯಾಕೆ ಗೊತ್ತಾಗಲ್ಲ, ನಮ್ಮಲ್ಲಿ ಏನೇನೋ ಕಲ್ಪನೆಗಳು ತುಂಬಿಕೊಂಡಿದೆ. ಆತ್ಮಜ್ಞಾನ ಎಂದ್ರೆ ಹೀಗಿರಬೇಕು, ಒಬ್ಬ ಜ್ಞಾನ ಎಂದ್ರೆ ಹೀಗಿರಬೇಕು, ಒಬ್ಬ ಸನ್ಯಾಸಿ ಎಂದ್ರೆ ಹೀಗಿರಬೇಕು ಅಂತ ಏನೇನೋ ಕಲ್ಪನೆಗಳು.
ಅವ್ರು ಗೊತ್ತಿಲ್ಲ ನನಗೆ ಅವ್ರ ಬಗ್ಗೆ ಹೌದು ನನ್ನ ಬಗ್ಗೆ ನನಗೆ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನನಗೆ ಗೊತ್ತಿರೋ ಬಗ್ಗೆ ಹೇಳ್ತಾ ಇದ್ದಾರೆ ಅದು ಬೇಕಷ್ಟೇ ಇರ್ತಾರೆ ಅಂತ ಹೇಳ್ತೀನಿ ಸೊ ನೀವು ಆತ್ಮಜ್ಞಾನ ಇದ್ದವರು ಇಲ್ಲ ಅಂತ ಹೇಳೋಕ್ಕೆ ಹೋಗ್ಬಿಡಿ ಏಕಾಶನ ಇದ್ದಾರೆ ಎಲ್ಲೆಲ್ಲೋ ಇರ್ತಾರೆ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ನಿಮ್ಮ ಟೈಮ್ ಬಂದಾಗ ನಿಮಗೆ ಬೇಕಾದ ಆತ್ಮಜ್ಞಾನ ಬರ್ತಾರೆ ಅಷ್ಟೇ ಏನ್ರಿ ಅಲ್ಲ ನನಗೆ ಗೊತ್ತಿಲ್ಲ ಅಂದರೆ ಅವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಲ್ಲ ಅವ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದವ್ರು ಹೋಗಿ ಹೇಳ್ತಿದ್ದಾರೆ ಅಂದರೆ ನಿಮಗೆ ಎಕ್ಸಾಂಪಲ್ ಕೊಡಲಿಕ್ಕೆ ಒಬ್ಬ ಸಿನಿಮಾ ಆ್ಯಕ್ಟ್ರು ಆತ್ಮಂದನೆ ಆಗಿರ್ಬೋದು ರಾಜ್ಕುಮಾರು ಒಬ್ಬ ಪ್ರೈಮ್ ಮಿನಿಸ್ಟ್ರು ಆತ್ಮಂದನೆ ಆಗಿರ್ಬೋದು ಮೋದಿ ರೈಟ್ ಸೊ ಹಾಗಾಗ್ಬಿಟ್ಟು ಅವ್ರು ಎಲ್ಲಿರ್ತಾರೆ ಹೇಗಿರ್ತಾರೆ ನೀವು ಕಲ್ಪನೆ ಮಾಡೋಂಗಿಲ್ಲ ಹೆಂಗಸರಲ್ಲಿರ್ಬೋದು ಭಿಕ್ಷುಕರಲ್ಲಿರ್ಬೋದು ಓಕೆ ಒಬ್ಬರು ಸ್ವಾಮಿಗಳು ಹೇಳಿದ್ರೆ ಹೇಳ್ತೇನೆ ನಾನು ಸ್ವಾಮಿಗಳವರು ಚಿನ್ಮಯ ಮಿಷನ್ ಸ್ವಾಮಿಗಳು ಇಡೀ ದೇಶ ಎಲ್ಲ ತಿರುಗಾಡಿ ಹಿಮಾಲಯಕ್ಕೆಲ್ಲ ಹೋಗಿ ಎಲ್ಲೆಲ್ಲ ಹೋಗಿ ಬಂದರು ಅವರು ಕೇರಳಕ್ಕೆ ಬಂದರು ಕೇರಳದಲ್ಲಿ ಒಂದು ಗೀತಜ್ಞಾನ ಯಜ್ಞ ನಡೀತಿತ್ತು ಗೀತಜ್ಞಾನ ಯಜ್ಞದಲ್ಲಿ ಲಾಸ್ಟ್ ದಿವಸ ಎಲ್ಲಿಗೂ ಊಟ ಬಡಿಸ್ಲಿಕ್ಕೆ ಸೊ ಎಲ್ಲ ಊಟ ಮಾಡಿ ಹೋದರು ಅಷ್ಟೊತ್ತಿಗೆ ಎಲ್ಲ ಊಟ ಎಂಜಲೆಯಲ್ಲಿ ಬಿದ್ದಿದೆ ಯಾರೋ ಒಬ್ಬರು ಹೆಂಗಸು ಎಲ್ಲ ಹರ್ಕಲ್ಲು ಸೀರೆ ಉಟ್ಕೊಂಡು ಆ ಎಂಜಲೆಯಲ್ಲಿ ಇದ್ದು ತಿಂತ ತಿನ್ನಿ ಬರ್ತಿದ್ದಾರೆ ಸೊ ಇವರಿಗೆ ಪಾಪ ಅನಿಸ್ತು ಮೊದಲು ಒಂದು ಸೀರೆ ತಂದುಕೊಂಡಿದ್ದೆ ಹೇಳಿದರು ಸೀರೆ ತಂದುಕೊಂಡ್ರು ಕಡೆಗೆ ಎಂಜಲೆಯಲ್ಲಿ ಊಟ ತರಿಸಿ ಊಟ ಮಾಡಮ್ಮ ಅಂತ ಹೇಳಿದರು ಈಗ ನೋಡಿದ್ಲು ಯಾರಿಗೆ ಸೀರೆ ನನಗೋ ನನ್ನ ದೇಹಕ್ಕೋ ಅಂತ ಕೇಳಿದ್ರು ಅವ್ರು ಎಲ್ಲಿರ್ತಾರೆ ಹೇಗಿರ್ತಾರೆ ನಿಮ್ಗೆ ಗೊತ್ತಾಗಲ್ಲ ಸೊ ನಮ್ಗೆ ಯಾಕೆ ಕಣ್ಣಿ ಕಾಣಲ್ಲ ನಮ್ಮ ತಲೆಯಲ್ಲಿ ಹೀಗೆ ಇರಬೇಕು ಆತ್ಮ ಅನ್ನೋದು ಕಲ್ಪನೆ ಇದೆ ಏನು ಹೇಳ್ತೀರಾ ಮುಂದಕೋಣ ಇದು ಕ್ಲಿಯರ್ ಆಯ್ತಾ ಇದು ಯಾಕೆ ಹೇಳಿದಂದ್ರೆ ನಿಮಗೆ ಭಾರತ ದೇಶದಲ್ಲಿ ಆತ್ಮಜ್ಞಾನ ನಮ್ಮ ಹಿಂದಿನವ್ರಿಗೆ ಗೊತ್ತಿಲ್ಲ ಅಂದರೆ ಗೊತ್ತಿತ್ತು ಅದೊಂದು ಯಾವುದೊಂದು ಕಾಲದಲ್ಲಿ ಎಲ್ಲ ಎಜುಕೇಷನ್ ಸಿಸ್ಟಮ್ ಕೊಲಾಪ್ಸ್ ಆಯಿತು ಭಾಳ ದಾಳಿಯಲ್ಲಿ ನಡೆದು ಎಲ್ಲ ಶತ್ರುಗಳು ಸೇರಿಕೊಂಡು ಬಂದು ಜೀವನ ಮಾಡೋದು ಕಷ್ಟ ಆಯಿತು ಅವಾಗೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಯಿತು ಈಗ ಪುನಃ ಬರ್ತದೆ ಓಕೆ ಈಗ ಸ್ವಲ್ಪ ಧ್ಯಾನ ಮಾಡೋಣ ಈಗ ನಾನು ಗಮನ ಹರಿಸಿ ಅಂತ ಹೇಳಿದಾಗ ನೀವು ಈ ಕಣ್ಣು ತೆರೆದು ಹೇಳಿ ಗಮನ ಹರಿಸಿ ಅಂತ ಹೇಳಿದಾಗ ಗಮನ ಹರಿಸಿ ಹಾಂ ನಿಮಗೆ ಗಮನ ಹರಿಸಿದ ಹಾಗೆ ಅಂತ ಹೇಳ್ಕೊಡ್ತೇನೆ ಈ ಕ್ಯಾಮರಾದ ಬಗ್ಗೆ ಗಮನ ಹರಿಸಿ ಕ್ಯಾಮರಾದ ಕಣ್ಣಿಗೆ ಗಂಡಿಗೆ ಗಮನ ಹರಿಸಿ ಆ ಫ್ಯಾನಿನ ಕಡೆಗೆ ಗಮನ ಹರಿಸಿ ಈಗ ದೇಹದ ಕಡೆಗೆ ಗಮನ ಹರಿಸಿ ಮನಸ್ಸಿನ ಕಡೆಗೆ ಗಮನ ಹರಿಸಿ ಈಗ ಆತ್ಮನ ಕಡೆಗೆ ಗಮನ ಹರಿಸಿ ಆತ್ಮನ ಕಡೆಗೆ ಗಮನ ಹರಿಸಿದ್ರು ಎಲ್ಲಿ ಹರಿಸ್ತೀರಿ ನೀವು ಎದೆ ಭಾಗ ಅದು ಕೂಡ ಒಂದು ವಸ್ತು ಬಾಹ್ಯ ರೈಟ್ ಅದನ್ನು ನೋಡ್ತಾ ಇರೋನು ಆತ್ಮ ನೋಡುವ ವಸ್ತು ಆತ್ಮ ಅಲ್ಲ ನೋಡ್ತಾ ಇರೋನು ಆತ್ಮ ಈಗ ನೋಡ್ತಾ ಇರೋನ ಕಡೆ ಗಮನ ಹರಿಸಿ ಹಾಂ ಸೈಲೆಂಟ್ ಆಗಿಬಿಡ್ತು ಮನಸ್ಸು ಶೂನ್ಯ ಅಲ್ಲ ಸೈಲೆಂಟ್ ಅರಿವು ಶೂನ್ಯ ಅಲ್ಲ ಶೂನ್ಯ ಅಂದ್ರೆ ಏನೂ ಇಲ್ಲ ಅರಿವು ಇರ್ತದೆ ಅಲ್ಲಿ ಏನೂ ಯೋಚನೆ ಇರಲ್ಲ ಅಷ್ಟೇ ರಮಣ ಮಹರ್ಷಿ ಹೇಳಿದ್ರು ಹೂ ಆರ್ ಯು ನೀನು ಯಾರು ಅಂತ ಹೇಳಿದ್ರೆ ಅಷ್ಟೇ ಗಮನ ಬೇರೆ ಬೇರೆ ಕಡೆ ತೋರ್ತಾ ಗಮನ ನನ್ನ ಆತ್ಮನ ಕಡೆ ಗಮನ ಹರಿಸಿದಾಗ ನಾನು ಯಾರು ಅಷ್ಟೇ ಓಕೆ ಮಾಡಬೇಕು ಪ್ರಾಕ್ಟಿಸ್ ಮಾಡೋಣ ಲೈಟ್ ಸ್ವಲ್ಪ ಆಫ್ ಮಾಡಿಬಿಟ್ರೆ ಹಾಂ ಯಾವುದು ಹಾಂ ಹಾಂ ಅಲ್ಲ ಅದೇ ಇದೇ ಇದೇ ಕಳಿಸ್ಬಿಡೋದು ವೀಡಿಯೋ ಕುಮಾರದಿ ಕಳಿಸ್ಬಿಡೋದು